नमस्कार वीक्षकरे मुगवार्तेगे स्वागत नानु भूमिका गांधी ई होत्तिन अपडेट्स ಅದು ರಾಷ್ಟ್ರೀಯ ಹೆದ್ದಾರಿಯಾದರೂ ಹಳ್ಳಿಗಳ ರಸ್ತೆಯೇ ವಾಸಿ ಅನ್ನುವ ಹಾಗೆ ಆಗಿತ್ತು. ವಾಹನ ಸವಾರರಂತೂ ಪ್ರತಿನಿತ್ಯ ಬಿದ್ದು ಎದ್ದು ಜಿಲ್ಲಾಡಳಿತಕ್ಕೆ ಹಿಡಿ ಶಾಪ ಹಾಕಿ ಹೋಗ್ತಿದ್ರು. ಇಷ್ಟೆಲ್ಲ ಸಮಸ್ಯೆಯನ್ನ ಕಂಡು ಕಾಣದೇ ಇದ್ದ ಅಧಿಕಾರಿಗಳು ಅಮೋಗ್ ನ್ಯೂಸ್ ಬಿತ್ತರಿಸಿದ ಸುದ್ದಿಗೆ ಎಚ್ಚೆತ್ತು ಸಮಸ್ಯೆಗೆ ಸ್ಪಂದಿಸಿ ತಾತ್ಕಾಲಿಕ ಪರಿಹಾರ ನೀಡಿದ್ದಾರೆ. ಈ ಕುರಿತಾದ ಒಂದು ವರದಿಯಲ್ಲಿದೆ ನೋಡಿ. ಹೀಗೆ ರಸ್ತೆ ತುಂಬೆಲ್ಲ ಗುಂಡಿಗಳು, ಮೊಣಕಾಲುದ್ದ ಇರೋ ಗುಂಡಿಗಳನ್ನ ಮುಚ್ಚುತ್ತಿರುವ ಜೆಸಿಬಿ, ಈ ದೃಶ್ಯಗಳೆಲ್ಲ ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ನಗರದ ಹೊರವಲಯದಲ್ಲಿ. ಹೌದು, ರಾಷ್ಟ್ರೀಯ ಹೆದ್ದಾರಿ 234 ಚಿಕ್ಕಬಳ್ಳಾಪುರ ನಗರದಲ್ಲಿ ಹಾದು ಹೋಗಿದ್ದು ಎಸ್ಪಿ ಆಫೀಸ್ ಹಾಗೂ ಡಿಸಿ ಆಫೀಸ್ಗೆ ಕೂಗಳತೆ ದೂರದ ರಸ್ತೆಯಲ್ಲಿ 2-3 ಉದ್ದದ ಗುಂಡಿಗಳು ಬಿದ್ದಿದ್ದವು. ಇನ್ನು ರಸ್ತೆಯಲ್ಲಿ ವಾಹನ ಸವಾರಿ ಮಾಡೋದು ಅಂದ್ರೆ ಸಾವಿಗೆ ಆಹ್ವಾನ ಕೊಟ್ಟಂಗೆ ಆಗ್ತಿತ್ತು. ಗುಂಡಿಯಲ್ಲಿ ಬಿದ್ದು ಎದ್ದಿರೋ ವಾಹನ ಸಂಖ್ಯೆ ಅದೆಷ್ಟೋ, ಅದ್ಯಾಕೋ ಏನೋ ಸ್ವತಃ ಜಿಲ್ಲಾಧಿಕಾರಿಯೇ ಈ ರಸ್ತೆಯಲ್ಲಿ ದಿನ ಓಡಾಡಿದ್ರೂ ಸಹ ಸಮಸ್ಯೆ ಬಗೆಹರಿಸೋ ಗೋಜಿಗೆ ಹೋಗಿಲ್ಲ. ಇನ್ನು ಸಮಸ್ಯೆ ಅರಿತ ನಮ್ಮ ಪ್ರತಿನಿಧಿ ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆ ಬಗ್ಗೆ ಸುದ್ದಿ ಮಾಡಿದ್ದು, ಸುದ್ದಿ ಮಾಡಿದ 24 ಗಂಟೆಯೊಳಗೆ ಗುಂಡಿಗಳನ್ನ ಮುಚ್ಚಿ ಸಮಸ್ಯೆಗೆ ತಾತ್ಕಾಲಿಕ ಪರಿಹಾರ ಮಾಡಿದ್ದಾರೆ. ಸುದ್ದಿಯಿಂದ ಎಚ್ಚೆತ್ತು ರಸ್ತೆ ಗುಂಡಿ ಮುಚ್ಚಿದ್ದಕ್ಕೆ ಅಮೋಗ್ ನ್ಯೂಸ್ ಬಗ್ಗೆ ಯಳುವಳ್ಳಿ ರಮೇಶ್, ಮುನಿಗೌಡರು ಸೇರಿದಂತೆ ಸ್ಥಳೀಯರು ಅಮೋಗ್ ನ್ಯೂಸ್ಗೆ ಶ್ಲಾಘಿಸಿದ್ದಾರೆ. ಈ ಒಂದು ಗುಣಿಗಳ ರಸ್ತೆಯನ್ನು ನೋಡಿ ಇವತ್ತು ಸ್ವಲ್ಪ ಮಟ್ಟಿಗೆ ಖುಷಿ ಆಗ್ತಾ ಇದೆ. ಇದಕ್ಕೆ ಕಾರಣಕರ್ತರು ನಮ್ಮ ಅಮೋಘ ಟೀಚರ್. ಯಾಕಂದರೆ ನಿನ್ನೆ ಇಲ್ಲಿ ಸಾರ್ವಜನಿಕರು ಆಗ್ತಾ ಇರ್ತಕ್ಕಂಥ ಒಂದು ಅನಾಹುತ, ಆಗ್ತಾ ಇರ್ತಕ್ಕಂಥ ಅಪಘಾತಗಳು ಇವತ್ತು ತಡೆದಿದ್ದಾರೆ. ಸುಮಾರು ಜನಕ್ಕೆ ಆಗೋಂಥ ಗಾಯಗಳು, ಸುಮಾರು ಜನಕ್ಕೆ ಪ್ರಾಣ ಹೋಗೋಂಥ ಒಂದು ವಿಚಾರನ ತಡೆದಿದ್ದಾರೆ. ಅವರಿಗೆ ಮೊದಲಿಗೆ ಅಮೋಘ ಟಿ ವಿಯ ಕಾರಣಕರ್ತರಿಗೆ ಆ ಏನೇನು ಈ ಒಂದು ನ್ಯೂಸನ್ನು ಮಾಡ್ತಾರೆ ಅವರಿಗೆ ನಾವು ಧನ್ಯವಾದ ತಿಳಿಸ್ತೀವಿ. ಅದರ ಜೊತೆಗೆ ಅಧಿಕಾರಿಗಳು ಏನು ನಿನ್ನೆ ಆಗಿದ್ದಂಗೆ ಇರ್ತಕ್ಕಂಥ ಪರಿಸ್ಥಿತಿಗೂ ಇವತ್ತಿರ್ತಕ್ಕಂಥ ಪರಿಸ್ಥಿತಿಗಳಿಗೆ ಸ್ವಲ್ಪ ಮಟ್ಟಿಗೆ ಅದನ್ನು ಒಂದು ಪ್ಯಾಚ್ ಮಾಡೋ ಮಟ್ಟಕ್ಕೆ ಹಾಕಿದ್ದಾರೆ. ಇದು ಶಾಶ್ವತವಾದ ರಸ್ತೆ ಅಲ್ಲ. ಏನು 234 ಏನು 1000 ಚಿಲ್ಲರೆ ಕೋಟಿ ಅಂತ ಏನು ಹೇಳ್ತಾರೆ, ಆ ಕೋಟಿಗಳ ವೆಚ್ಚದಲ್ಲಾಗ್ತಕ್ಕಂಥ ಮುಖ್ಯವಾದ ರಸ್ತೆ ಬೇಗ ಆಗಬೇಕು ಅಂತ ನಾವು ಮನವಿ ಮಾಡ್ತೀವಿ. ಈಗ ಒಂದು ಇನ್ನೇನು ಇವತ್ತು ಬೀಳೋ ಮಳೆಗೆ ನೋಡಿದ್ರೆ ಇವ್ರು ಹಾಕಿರ್ತಕ್ಕಂಥ ಒಂದು ಪರಿಸ್ಥಿತಿ ನೋಡಿದ್ರೆ ಇವತ್ತು ಬೀಳೋ ಮಳೆಗೆ ಇಲ್ಲಿ ಓಡಾಡ್ತಕ್ಕಂಥ ವಾಹನಗಳಿಗೆ ಅದು ಸಹ ಕಿತ್ತೋಗಂಥ ಪರಿಸ್ಥಿತಿ ಇದೆ. ಆದರೂ ಸಹ ನಿನ್ನೆ ಇರ್ತಕ್ಕಂಥ ಪರಿಸ್ಥಿತಿಗೂ ಇವತ್ತಿಗೂ ಸಹ ಮಾಡಿರ್ತಕ್ಕಂಥ ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಾಗ್ಬೋದು ಸರ್ಕಾರಿ ಪ್ರತಿನಿಧಿಗಳಾಗ್ಬೋದು, ಅವ್ರಿಗೂ ಸಹ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಅದರ ಜೊತೆಗೆ ಇದಕ್ಕೆ ಹೆಚ್ಚಾಗಿ ಕಾರಣಕರ್ತರು ಅಮೋಘ ಟಿವಿ ಇಬ್ಬರೂ ಸಹ ವರದಿಗಾರರು ನಿನ್ನೆ ಅವರೇ ಸ್ವತಃ ನಿಂತು ಯಾವುದೇ ರೀತಿಯಾದ ಸಾರ್ವಜನಿಕರಿಗೆ ಅನಾನುಕೂಲ ಆಗಬಾರ್ದು ಅಂತ ಮಾಡಿದ್ದಾರೆ. ಅವರಿಗೆಲ್ಲ ಅವರಿಬ್ಬರಿಗೂ ಸಹ ನಾನು ಇವತ್ತು ನೇರವಾಗಿ ಪರೋಕ್ಷವಾಗಿ ಸಹ ನಾನು ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಅಮೋಘ ಟಿವಿ ಜೊತೆ ಮಾತಾಡೋದಕ್ಕೆ ಯಲವಳ್ಳಿ ರಮೇಶ್ ಅವರ ಅಣ್ಣನವರಾಗಿರ್ತಕ್ಕಂಥವ್ರು ಇದ್ದಾರೆ, ಅವರನ್ನು ಈ ಮಾತಾಡ್ಸೋದಕ್ಕೆ ಇಲ್ಲೇ ಮಾತಾಡ್ಸೋಣ. ನಿನ್ನೆ ತಾನೇ ಅವರು ಸಹ ನಮ್ಮ ಜೊತೆಗೆ ಮಾತಾಡಿದ್ರು, ಇವತ್ತು ಯಾವ ರೀತಿ ಇದೆ, ನಿನ್ನೆ ಯಾವ ರೀತಿ ಇತ್ತು ಅಂತ ಅದನ್ನು ಅವರ ಬಾಯಲ್ಲೇ ಕೇಳೋಣ, ಬನ್ನಿ. ಇಲ್ಲಿ ನ್ಯಾಷನಲ್ ನಂಬರ್ 234 DC ಆಫೀಸ್ ರಸ್ತೆ ಪಕ್ಕದಲ್ಲಿ, ಇಲ್ಲಿಂದ ಕೂಗಲ್ತೆಯಲ್ಲಿ DC ಆಫೀಸ್ ಇದೆ, ಕೂಗಲ್ತೆಯಲ್ಲಿ SP ಆಫೀಸ್ ಇದೆ, ಡಿಸ್ಟ್ರಿಕ್ಟ್ ಜೈಲ್ ಇದೆ. ಇಂಥ ಒಂದು ಪ್ರಮುಖವಾದ ಜಾಗದಲ್ಲಿ ನಿನ್ನೆ ಬಂದಾಗ ನಾನು ಎಲ್ಲೋ ಹೋಗಿ ಬರ್ತಿರ್ಬೇಕಾದ್ರೆ ಈ ಅಮೋಘ ಟಿವಿ ಅವರು ಇಲ್ಲಿ ನನ್ನನ್ನು ಇಂಟರ್ವ್ಯೂ ಮಾಡಿದ್ರು. ಸರ್, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕೇಳಿದಾಗ, ನನಗೆ ಭಾಳ ನಾನು ಮೊದಲಿಂದ ನೋಡಿದೆ, ನನ್ನ ತೋಟ ಇರೋದು ಇದೇ ರಸ್ತೆಯಲ್ಲಿ, ದಿನ ಓಡಾಡ್ತೀನಿ ಇಲ್ಲಿ. ರಸ್ತೆಗಳು ಬಿದ್ದಾಗಿಂದ ನಾನು ಹೇಳ್ತಾನೆ ಇದ್ದೆ ಎಲ್ರಿಗೂ, ನನ್ನ ಕಣ್ಣೆದುರಿಗೆ ಸುಮಾರು ಜನ ಪಾಪ ಮಗುನ ಎಳೆ ಮಗುನ ಕೂರಿಸ್ಕೊಂಡು, ಹೆಂಗಸನ್ನು ಕೂರಿಸ್ಕೊಂಡು ಬೇರೆ ದೂರದಿಂದ ಬಂದವರು, 1.5 ಅಡಿ 2 ಅಡಿ ಅಳ್ಳ. ಆ ಎಳೆದಲ್ಲಿ ಸ್ವಲ್ಪ ಸ್ಪೀಡಲ್ಲಿ ಬಂದರೆ ಪಲ್ಟಿ ಹೊಡೆದು ಆ ರೈಲ್ವೆ ಕಟ್ಟೆಗೆ ಹೊಡಿತಾರೆ ತಲೆಗಳೋಗಿ. ಹಂಗೆ ಬಿದ್ದಿರೋದು ಎಷ್ಟೋ ಜನ ನಾನು ನೋಡಿದ್ದೀನಿ. ಇಲ್ಲೇ ಬಂದು ಮಂತ್ರಗಳಾಕ್ಸ್ಕೊಳ್ಳೋದು, ನಾವು ಬಿದ್ದವರೋದೊಂದು ಮೂಢನಂಬಿಕೆ ಇದೆಯಲ್ಲ, ನಿಂಬೆಕಾಯಲ್ಲಿ ಕುಯ್ಯೋದು, ಕೋಳಿ ಕುಯ್ಯೋದು, ಅವ್ರು ಬಟ್ಟಿಡೋದು ಸುಮಾರು ಜನ ನಾನು ನೋಡಿದ್ದೀನಿ. ಅದು ನೋಡಿ ಕೆಲವು ಮಾತಿನ ಸ್ನೇಹಿತರಿಗೂ ಹೇಳಿದೆ ನಾನು. ಹಂಗಾಗಿ ಅಮೋಘ ಟಿವಿ ಅವ್ರು ನಿನ್ನೆ ಇಲ್ಲಿ ಇಂಟರ್ವ್ಯೂ ಮಾಡಿ ಇಲ್ಲಿ ಬಿದ್ದಿದ್ದ ಗುಡುಗಳು ಯಾವುದೇ ಒಂದು 2-wheeler ಅಲ್ಲ, 4-wheeler ಯಾವುದು ಓಡಾಡಕ್ಕೆ ಆಗ್ತಾ ಇಲ್ಲ. ಇದೇ ರಸ್ತೆಯಲ್ಲಿ SP ಅವರು ಓದ್ತಾರೆ, DC ಅವರು ಓದ್ತಾರೆ, CEO ಓದ್ತಾರೆ,
ಜಿಲ್ಲಾ ಜೈಲ್ ಅಧಿಕಾರಿಗಳು ಹೋಗ್ತಾರೆ, ಎಸ್ ಪಿ ಸಾಹೇಬರು ಇವರಲ್ಲೇ ದಿನ ಓಡಾಡ್ತಾರೆ. ಇಂಥ ಜಾಗದಲ್ಲಿ ಹಿಂಗಾದ್ರೆ ಇದು ನ್ಯಾಷನಲ್ ಹೈವೇ ಅನ್ನೋ ಕೇಳ ಕಚ್ಚಾ ರಸ್ತೆಗಳ ಮೇಲೂ ಇದಕ್ಕಿತ್ತ ಅಂದರೆ ಅಷ್ಟು ಕಳಪೆ ಕೆಲಸ. 40% ಕಮಿಷನ್ ಕೆಲಸ ಇದು. ಆ ಕೆಲಸ ಆಗಿರೋದ್ರಲ್ಲಿ ಇವತ್ತು ಈ ಅಮೋಲ್ ಟಿ ವಿಯವರು ಅವರು ಫೋಕಸ್ ಮಾಡಿ ಈ ತಪ್ಪನ್ನು ಕಿವಿ ಹಿಂಡಿದ್ರಿಂದ, ಸರ್ಕಾರ ಮತ್ತು ಜನಪ್ರತಿ ಕಿವಿ ಹಿಂಡಿದ್ರಿಂದ ಇವತ್ತಾಗಲೇ ಇದು ರೆಡಿಯಾಗಿ ತಾತ್ಕಾಲಿಕವಾಗಿದ್ದು ಇದಿರಲ್ಲ. ಇದೆಲ್ಲ ನೋಡಿ ಇವತ್ತೇ ನೀವು 2 ತಿಂಗಳು ವಿಂಟರ್ ಮಾಡಬೇಕಾಗುತ್ತೆ. ಹಂಗೆ ತೇಪೆ ಕೆಲಸ ಇದು. ಇದು ಬಿಟ್ಟು ಶಾಶ್ವತವಾಗಿ ಮಳೆ ಕಮ್ಮಿ ಆದ ತಕ್ಷಣ ಶಾಶ್ವತವಾದ ರಸ್ತೆ ಮಾಡಿ ಇಲ್ಲಿ ಎತ್ತರಿಸ್ಬೇಕು. ಇಲ್ಲಿ ನೀರು ನಿಲ್ತದೆ. ನೀರು ನಿಂತಾಗ ಎಷ್ಟೇ ಹಾಕಿದ್ರು ಕೂಡ ಆ ಗುಡಿಗಳಲ್ಲಿ ಲೋಡ್ ಗಾಡಿ ಓಡಾಡಿದ್ರೆ ಅದು ಮಾಮೂಲಿ ಹಳ್ಳ ಬಿದ್ದೋಗ್ತದೆ. ಹಂಗಾಗಿ ಅಮೋಘ್ ಟಿ ವಿಗೆ ಧನ್ಯವಾದಗಳು ಹೇಳ್ತೀನಿ, ಯಾಕಂದರೆ ಅವ್ರು ಎತ್ತಿ ತೋರಿಸಿದ್ರು ಇದನ್ನು. ತಪ್ಪುಗಳನ್ನ ಇಂಥ ತಪ್ಪುಗಳನ್ನ ನಾವು ಜನಪ್ರತಿನಿಧಿಗಳಾಗ್ಬೋದು, ಮಂತ್ರಿಗಳಾಗಿರ್ಬೋದು, ಶಾಸಕರಾಗಿರ್ಬೋದು ಅಥವಾ ಸರ್ಕಾರಿ ಅಧಿಕಾರಿಗಳಾಗಿರ್ಬೋದು, ಇಂಥ ಒಂದು ಕಳಪೆ ಕೆಲಸ ನಡೆದಿರೋದು, ಈ ಥರ ಅನ್ಯಾಯ ಆಗಿದ್ದು, ಜನಗಳಿಗೆ ತೊಂದರೆ ಆಗ್ತಿರೋಂಥದ್ದನ್ನ ಎತ್ತಿ ತೋರಿಸಿದಾಗ ನೀವು ಕತ್ತಿ ಇದ್ದಂಗೆ, ನಿಮ್ಮ ಕತ್ತಿಗೆ ಅಡ್ಡನೇ ಇಲ್ಲ, ತಪ್ಪುಗಳನ್ನ ತಿದ್ದಿ ಕಿವಿಯಿಂದ ಕೆಲಸ ನೀವು ಮಾಡಿದ್ರ. ಅಮೋಘ್ ಟಿವಿಗೆ ಧನ್ಯವಾದಗಳು. ಎನ್ ಸತೀಶ್, ಅಮೋಘ್ ಟಿವಿ, ಚಿಕ್ಕಬಳ್ಳಾಪುರ.